ಚಿಕ್ಕಬಳ್ಳಾಪುರ ಅಂತ ನಾನು ಹೇಳಿದ್ದೆ ಸ್ಟಾರ್ಟಿಂಗಲ್ಲಿ. ಚಿಕ್ಕಬಳ್ಳಾಪುರ ಅಂದಿದ ತಕ್ಷಣ ನಮಗೆ ನೆನಪಾಗೋದು ಮೆಣಸಿನಕಾಯಿ. ಮೆಣಸಿನಕಾಯಿ ಅಂದರೆ ಸಿಕ್ಕಾಪಟ್ಟೆ ಹಾಟ್, ಅಂದರೆ ಮಿರ್ಚಿ. ಆ ಹಾಟ್ ಅಂದಿದ ತಕ್ಷಣ ನೆನಪಾಗುವಂಥ ಇನ್ನೊಂದು ಹಾಟ್ ಗಾರ್ಜಿಯಸ್ ಆ್ಯಕ್ಟ್ರೆಸ್, ನಮ್ಮ ಸ್ಯಾಂಡಲ್ವುಡ್ ಜಗತ್ತಿನಲ್ಲಿ ಇರುವಂಥ ಅದೇ ಹಾಟ್ ಗಾರ್ಜಿಯಸ್ ಆ್ಯಕ್ಟ್ರೆಸ್ ಇವತ್ತು ನನ್ನ ಜೊತೆ ಇದ್ದಾರೆ. ಲೆಟ್ಸ್ ವೆಲ್ಕಮ್ ಶ್ರುತಿ ಅವರಿದ್ದಾರೆ ನಮ್ಮ ಜೊತೆ. ಹಾಯ್ ಶ್ರುತಿ ಅವರೇ. ಹಾಯ್. ಚಮಕ್ ತಗೊಂಡ್ರ ನೀವು. ಶ್ರುತಿ ಅಂತ ಆ್ಯಕ್ಚುಲಿ ನನ್ನ ಫ್ಯಾಮಿಲಿ ಮೆಂಬರ್ಸ್ ಮಾತ್ರ ಅಥವಾ ನನ್ನ ಸ್ಕೂಲ್ ಫ್ರೆಂಡ್ಸ್ ಮಾತ್ರ ಕರೆಯೋದು. ಬೈ ದ ವೇ, ನಾನು ಹರಿಪ್ರಿಯಾ ಅವ್ರ ಬಗ್ಗೆ ಮಾತಾಡ್ತಿರೋದು. ಇವತ್ತು ಹರಿಪ್ರಿಯಾ ಅವ್ರು ನಮ್ಮ ಜೊತೆ ಇದ್ದಾರೆ. ಶ್ರುತಿ ಯಾಕೆ ಅಂತ ಹೇಳಿದೆ ಅಂತಂದ್ರೆ ಅವರ ಒರಿಜಿನಲ್ ಹೆಸರು ಬಂದು ಶ್ರುತಿ ಅಂತ. ಸೊ ಕನ್ನಡದ ನಟಿ ಅಂತ ಗುರುತಿಸ್ಕೊಳಕ್ ಇಷ್ಟಪಡ್ತೀರಾ ಅಥವಾ ತೆಲುಗು ನಟಿ ಅಂತ ಗುರುತಿಸ್ಕೊಳಕ್ ಇಷ್ಟಪಡ್ತೀರಾ? ನಟಿ ಅಂತ ಗುರುತಿಸ್ಕೊಳಕ್ ಇಷ್ಟಪಡ್ತೀನಿ. ಈಗ 16ನೇ ವಯಸ್ಸಲ್ಲಿ ಯು ಸ್ಟಾರ್ಟೆಡ್ ಆಕ್ಟಿಂಗ್. ಸೊ 16ನೇ ವಯಸ್ಸಲ್ಲಿ ಯು ಸ್ಟಾರ್ಟೆಡ್ ಆಕ್ಟಿಂಗ್ ಅಂತಂದ್ರೆ ಹೌಸ್ ಅ ಹೋಲ್ ಜರ್ನಿ ಟಿಲ್ ಡೇಟ್? It's beautiful. And if I'm right, maybe you had done a lip lock, I guess, at that. First movie. First movie, I was forced to do that. And in the first movie, I wasn't told that it was going to be like this. I was like, ಜೋರಾಗಿ ಹೇಳಿರ್ತೀವಿ. ಇವಾಗಾದ್ರೆ ಐ ಆಮ್ ಸಾರಿ ಸರ್, ಮಾಡಲ್ಲ ಅನ್ನೋದು. ವಿಲ್ ನೋ ಟು ಹ್ಯಾಂಡಲ್ ಸಿಚುಯೇಷನ್ ರೈಟ್ ನೌ. ಅದೇ ಹೇಳಿದೆ ನಾನು, ಕಲ್ತಿರೋದು ಏನು ಅಂತಂದ್ರೆ, ಆವಾಗ ಸಿಚುಯೇಷನ್ ಹ್ಯಾಂಡಲ್ ಮಾಡೋ ರೀತಿನೇ ಬೇರೆ ಇರುತ್ತೆ, ಇವಾಗ ಕಲ್ತ ಮೇಲೆ ಬೇರೆ ಇರುತ್ತೆ. ಸೊ ಅವಾಗ ಇಲ್ಲ ಮಾಡಲ್ಲ ಅಂದಾಗ, ನಿನ್ನ ಫಸ್ಟ್ ಮೂವಿ ನೀನು ಮಾಡಲೇಬೇಕಮ್ಮ, ಅರ್ಧ ನಾನು ಬಿಟ್ಟು ಹೋಗ್ತೀನಿ ಅನ್ನೋಕ್ಕೂ ಆಗಲ್ಲ, ಅರ್ಧ ಸಿನಿಮಾ ಶೂಟಿಂಗ್ ಮುಗ್ದಿದೆ. ಅಥವಾ ಅರ್ಧ ಸಿನಿಮಾ ದುಡ್ಡು ಕಟ್ಕೊಡು ಅಂತಾರೆ ಅಲ್ವಾ. ಸೊ ಅತ್ಕೊಂಡು ಆ ಶಾರ್ಟ್ನ ಮಾಡಿದ್ದು. ಆ ಶಾರ್ಟ್ ಯಾವಾಗ ಬರ್ತಾ ಇತ್ತು, ನಂದೇ ಓನ್ ಸಿನಿಮಾ ಓನ್ ಸಾಂಗ್ ಆಗಿದ್ರು, ವಿಸ್ ಟು ಚೇಂಜ್ ದ ಚಾನೆಲ್ಸ್, ನಾನು ನಾವೇ ಚೇಂಜ್ ಮಾಡೋದು ಅದನ್ನ. ಅಂಡ್ ಅದು ನೆಸೆಸಿಟಿನೇ ಇರಲಿಲ್ಲ ಆ ಸಿನಿಮಾಗೆ. ಅಂಡ್ ಆಲ್ಸೋ ನಾವು ತುಂಬ ಕನ್ಸರ್ವೇಟಿವ್ ಫ್ಯಾಮಿಲಿಯಿಂದ ಬಂದಿರೋದು. ವಿ ಟ್ರೀಟ್ ದಿಸ್ ಪ್ರೊಫೆಷನ್ ಆಸ್ ವರ್ಕ್. ಹೋಗ್ತೀವಿ ಆ ಸ್ಕ್ರಿಪ್ಟ್ಗೆ ಡಿಮ್ಯಾಂಡ್ ಮಾಡಿದ್ರೆ, ಈಗ ವಿ ಆರ್ ಬ್ರಾಡ್ ಮೈಂಡೆಡ್ ಪೀಪಲ್, ಸ್ಕ್ರಿಪ್ಟ್ಗೆ ಬೇಕು ಅಂದಾಗ ಮಾಡ್ಬೋದು. ಆವಾಗ ಆಗ್ತಾನೆ ಒಂದು ಕನ್ಸರ್ವೇಟಿವ್ ಫ್ಯಾಮಿಲಿಯಿಂದ ಬಂದಿರೋದು, ನಮ್ಮ ಮೈಂಡ್ ಸೆಟ್ಸ್ ಎಲ್ಲ ಹಾಗೆ ಇರುತ್ತೆ. ಸೊ ಹಂಗೆ ಈಗೇನು ಲಿಪ್ ಲಾಕ್ ಮಾಡ್ಬಿಡ್ತೀನಿ ಅಂತ ಅರ್ಥ ಅಲ್ಲ ಅದು. ನನ್ನ ನೆಕ್ಸ್ಟ್ ಕ್ವೆಶ್ಚನ್ ಅದೇ ಆಗಿತ್ತು. ಸೊ ನೀವು ಅವಾಗ ಮಾಡಲ್ಲ ಅಂದ್ರಲ್ಲ, ಸೊ ಈಗ ಆರ್ ಯು ಓಕೆ ಕಂಫರ್ಟಬಲ್ ಡೂಯಿಂಗ್ ಲಿಪ್ ಲಾಕ್ ಆ ಥರದ್ದು? ನಾಟ್ ರಿಯಲಿ. ಈವನ್ ಸ್ಕ್ರಿಪ್ಟ್ ಡಿಮ್ಯಾಂಡ್ ಮಾಡಿದ್ರು ಇಷ್ಟ ಇಲ್ಲ ಮಾಡೋಕ್ಕೆ. ನಾವು ಲಿಪ್ ಲಾಕ್ ಎಲ್ಲ ಸೈಡ್ಗೆ ಇಟ್ಕೋಣ ಆಯ್ತಾ. ಸೊ 12 ವರ್ಷ, ವಾಟ್ ಎವರ್, 11 ವರ್ಷ ಟು ಬಿ ಮೋರ್ ಪ್ರಿಸೈಸ್, 11 ವರ್ಷದಲ್ಲಿ ಡಿ ಯು ಥಿಂಕ್ ಯು ಹ್ಯಾವ್ ಅಟೈನ್ ಟು ದಟ್ ಪೊಸಿಷನ್ ವಿಚ್ ಹರಿಪ್ರಿಯಾ ಬರಬೇಕಾಗಿದೆ, ಬರಬೇಕಾಗಿತ್ತು ರಾದರ್? ನಾನು ಯಾವತ್ತು ಈ ಪೊಸಿಷನ್ಗೆ ಹೋಗ್ಬೇಕು ಅಂತ ಯಾವತ್ತು ಅನ್ಕೊಂಡವಳಲ್ಲ. ಸಿ, ಒಂದು ಪೊಸಿಷನ್ ಇಟ್ಸ್ ಲೈಕ್ ಓಕೆ, ಈ ಪೊಸಿಷನ್ಗೆ ರೀಚ್ ಆದರೆ ಆಯಿತು, ಮನೆಗೆ ಹೋಗು, ಹಂಗಲ್ಲ ಅದು, ಇಟ್ಸ್ ನೆವರ್ ಎಂಡಿಂಗ್ ಅಟ್ ಆಲ್. ಸೊ ಒಂದು ಸಿನಿಮಾ ಆದಮೇಲೆ ಓಕೆ ಇದ್ರಲ್ಲಿ ಪ್ರೂವ್ ಮಾಡ್ಕೊಂಡೆ ಇನ್ನೊಂದು ಮಾಡ್ಬೇಕು, ಇನ್ನೊಂದು ಮಾಡಬೇಕು, ಇಟ್ಸ್ ನೆವರ್ ಎಂಡಿಂಗ್ ಪ್ರೋಸೆಸ್ ಅದು. ಅಂಡ್ ಯಾವುದೇ ಒಂದು, ಅಂಡ್ ನಮ್ಮದು ತುಂಬ ಕಾಂಪಿಟೇಟಿವ್ ಇಂಡಸ್ಟ್ರಿ, ನಂಬರ್ 1 ನಂಬರ್ 2 ಅಂತ ಹೇಳೋಕ್ಕಾಗೋದೇ ಇಲ್ಲ. ಬಿಕಾಸ್ ದಿನಕ್ಕೆ ಒಂದು 20-30 ಜನ ಹೀರೋಗಳು, ಹೀರೋಯಿನ್ಗಳು, ಡೈರೆಕ್ಟರ್ಗಳು ಬರ್ತಾರೆ. ಇದರಲ್ಲಿ ಯಾವತ್ತಿಗೂ ಒಬ್ಬರೇ 1-2 ಅಂತ ಉಳಿಯೋಕ್ಕೆ ಇಟ್ಸ್ ಇಂಪಾಸಿಬಲ್. So, on Italy, whom do you think one actor, actress is very competitive to you in our industry? It has become monotonous. ಒಬ್ಬರು ಒಂದೇ ಥರದ ರೋಲ್ಗಳಿಗೆ ಸೀಮಿತ ಆಗೋಗ್ತಾರೆ. ಓಕೆ. ಸೊ ಅದನ್ನ ಬ್ರೇಕ್ ಮಾಡಿಕೊಂಡು ದೇ ಹ್ಯಾವ್ ಟು ಎಕ್ಸ್ಪೆರಿಮೆಂಟ್. ನನ್ನ ಕಾಂಪಿಟೇಷನ್ ಅಂತ ನಾನು ಯಾರನ್ನೂ ನೋಡಿಲ್ಲ ಇವತ್ತುವರೆಗೂ. ಒಂದು ತೆಲುಗು ಫಿಲ್ಮಲ್ಲಿ ಒಂದು ಕಾಲ್ ಗರ್ಲ್ ರೋಲ್ ಮಾಡಿದ್ದೀರ ನೀವು. ಅಬ್ಬಾಯಿ ಕ್ಲಾಸ್ ಅಮ್ಮಾಯಿ ಮಾಸ್. ಎಕ್ಸಾಕ್ಟ್ಲಿ. ಸೊ ಆ ಕಾಲ್ ಗರ್ಲ್ ರೋಲ್ ಮಾಡೋದು ಇಟ್ ಇಸ್ ಅ ಬೋಲ್ಡ್ ಸ್ಟೆಪ್. ನೀವು ಹೇಳ್ದಂಗೆ ಒಂದು ಕನ್ಸರ್ವೇಟಿವ್ ಲಿಪ್ ಲಾಕ್ ಮಾಡೋದಕ್ಕೇನೆ ಯು ಆರ್ ಲಿಟಲ್ ರಿಲಕ್ಟೆಂಟ್ ಐ ಕ್ಯಾನ್ ಸೇ. ಸೊ ಈ ಕಾಲ್ ಗರ್ಲ್ ರೋಲ್ ಹೇಗಾಯಿತು? ಲಿಪ್ ಲಾಕ್ ಅನ್ನೋದು ಫಿಸಿಕಲಿ ವಿ ಹ್ಯಾವ್ ಟು ಡೂ ಸಮಥಿಂಗ್ ದೇರ್, ಬಟ್ ಹಿಯರ್ ವೆನ್ ಇಟ್ ಕಮ್ಸ್ ಟು ದ ರೋಲ್ ವಿ ಪರ್ಫಾರ್ಮ್ ದೇರ್ ಆಸ್ ಅ ಆರ್ಟಿಸ್ಟ್, ಇಟ್ಸ್ ಅ ಆರ್ಟ್. ಸೊ ತುಂಬ ಜನ ಇನ್ನೂ ಬ್ರಾಡ್ ಮೈಂಡೆಡ್ ಪೀಪಲ್ ಅದು ಕೂಡ ಆರ್ಟ್ ಏನೇ ಮಾಡ್ಬೋದು ಅನ್ನೋ ಅಷ್ಟು ಬ್ರಾಡ್ ಮೈಂಡೆಡ್ ಪೀಪಲ್ ಬೇರೆ ಇರ್ಬೋದು. ಬಟ್ ನನ್ನ ಕಂಫರ್ಟ್ ಝೋನ್ ಅಥವಾ ನನ್ನ ಲೈನ್ ಏನಿದೆ, ಸೊ ಓನ್ಲಿ ಇಟ್ಸ್ ಅಪ್ ಟು ದ ಆಕ್ಟಿಂಗ್. ಕಾಲ್ ಗರ್ಲ್ ಇಂದ ತಗೊಂಡ್ರೆ ಇನ್ನೊಂದು ಬೋಲ್ಡ್ ಸ್ಟೆಪ್ ಅಂತ ಬಂದಿದ್ದು ಕನ್ನಡದಲ್ಲಿ ನೀರ್ದೋಸೆ ಅಂತ ಹೇಳ್ಬೋದು. ನೀರ್ದೋಸೆ ಸಿನಿಮಾ ಮಾಡಿದಾಗ ಲೆಟ್ ಮೀ ಪುಟ್ ಇಟ್ ಸ್ಟ್ರೈಟ್, ಸೊ ಏನೇನೆಲ್ಲ ನೆಗೆಟಿವ್ ಕಮೆಂಟ್ಸ್ ಬಂತು ಅಥವಾ ಮಿಕ್ಸ್ಡ್ ಒಪಿನಿಯನ್ಸ್ ಬಂತು, ಆ ನೆಗೆಟಿವ್ ಕಮೆಂಟ್ಸ್ನ ಹೆಂಗೆ ಹ್ಯಾಂಡಲ್ ಮಾಡಿದ್ರಿ? ನೀರ್ ದೋಸೆ ಸ್ಟಾರ್ಟಿಂಗ್ ಮಾಡಿದಾಗ ನಿಂಗೆ ಬೇಕಿತ್ತ ಅಂದ್ರು ಎಲ್ರು. ಸ್ಟಾರ್ಟೆಡ್ ಫ್ರಮ್ ಮೈ ಮಾಮ್, ಮನೆಯಿಂದನೇ ಶುರು ಆಯಿತು. ಸಿ, ಪ್ರತಿಯೊಂದು ಸ್ಕ್ರಿಪ್ಟ್ ನಾನು ಅಮ್ಮನ ಡಿಸ್ಕಸ್ ಮಾಡಿ ಒಪ್ಕೋತೀವಿ. ಸೊ ಈ ಸ್ಕ್ರಿಪ್ಟ್ ಹೇಳೋದಕ್ಕೂ ವಿಜಯಪ್ರಸಾದ್ ಅವ್ರ ಮನೆಗೆ ಬಂದು ನರೇಟ್ ಮಾಡಿದ್ರು. ನರೇಟ್ ಮಾಡಿ ಈ ಕ್ಯಾರೆಕ್ಟರ್ಗೆ ಈ ಥರದ್ದು ಕೆಲವು ಪಾಯಿಂಟ್ಸ್ ಇದೆ, ಇದೆಲ್ಲ ಮಾಡಬೇಕಾಗತ್ತೆ ಅಂತ ಅಂದರು. ಸೊ ಆವಾಗ ನಂದೇ ಆದಂಥ ಕೆಲವು ಕಂಡೀಷನ್ಸ್ ಅಥವಾ ಕ್ವೈರೀಸ್, ಸೊ ಇಷ್ಟೇ ನನ್ನ ಕಂಫರ್ಟ್ ಲೆವೆಲ್, ಸೊ ಇದನ್ನು ದಾಟಿ ಮಾಡೋಕ್ಕಾಗಲ್ಲ ಅಂತಲೂ ಹೇಳಿದ್ದೆ. ಸೊ ಅದಕ್ಕೂ ವಿಜಯಪ್ರಸಾದ್ ಅವರು ಒಪ್ಕೊಂಡ್ರು. ಓಕೆ, ಬೇರೆಯೇ ಕಾಸ್ಟ್ಯೂಮ್ ಹಾಕಬೇಕು ಸ್ವಿಮ್ಮಿಂಗ್ ಪೂಲ್ ಎಪಿಸೋಡ್ಗೆ ಅಂದರು. ಐ ವಾಸ್ ಲೈಕ್ ನೋ, ನಾನು 2 ಪೀಸ್ ಕಂಪ್ಲೀಟ್ ಆಗಿ ಆ ಬಿಕ್ಕಿನಿ ಈ ಥರದ್ದೆಲ್ಲ ಹಾಕಲ್ಲ. ಸೊ ದ ಹ್ಯಾಸ್ ಟು ಬಿ ಎ ಸರಾಂಗಿ ಥರ ಕಟ್ಟೋದು, ಆ ಥರದ್ದು ಇರಬೇಕು ಅಂತ ಬಂದು. ಸೊ ಮತ್ತು ಇನ್ನೂ ಕೆಲವು ಈ ಥರದ್ದೆಲ್ಲ ಒಂದಷ್ಟು ಮಾತುಕತೆ ಆಯಿತು.
ಇದಾದ್ಮೇಲೆ ಕೂಡ ಅಮ್ಮ ವಾಸ್ ಲೈಕ್ ನಿಂಗೆ ಒಂದು ಗರ್ಲ್ ನೆಕ್ಸ್ಟ್ ಡೋರ್ ಇಮೇಜ್ ಇದೆ, ಸೊ ಇದನ್ನ ಏನಕ್ಕೆ ನೀನು ಬ್ರೇಕ್ ಮಾಡ್ಕೋತೀಯ ಅಂದರು. ಸೊ ಅಂಡ್ ಆವಾಗ ಈ ಸಿನಿಮಾ ಬೇಡ ಅಂತ ಹೇಳೋದಕ್ಕೇನೆ ನಾನು ವಿಜಯ್ ಪ್ರಸಾದ್ ಅವ್ರಿಗೆ ಫೋನ್ ಮಾಡಿದ್ದೆ. ಆವಾಗ ಅವ್ರ ಫೋನ್ ನಾಟ್ ರೀಚಬಲ್ ಆಗಿತ್ತು. ಸೊ ಆಮೇಲೆ ಇಂಡಸ್ಟ್ರಿ ಫ್ರೆಂಡ್ಸ್ನ ಮೀಟ್ ಮಾಡಿ ನಾನು ಈ ಕತೆ ಬಗ್ಗೆ ರೋಲ್ ಬಗ್ಗೆ ಡಿಸ್ಕಸ್ ಮಾಡುವಾಗ ತುಂಬ ಕ್ಲೋಸ್ ಸರ್ಕಲ್ ವೆಲ್ ವಿಶರ್ಸ್ ಎಲ್ಲರೂ ಸಿ ದೀಸ್ ಆರ್ ದ ಚಾಲೆಂಜಸ್ ಯು ಗೆಟ್ ಇನ್ ಇಂಡಸ್ಟ್ರಿಯಲ್ಲಿ. ಸೊ ಯು ಹ್ಯಾವ್ ಟು ಬ್ರೇಕ್ ಆ ಮೊನಾಟನಿನ ಬ್ರೇಕ್ ಮಾಡಬೇಕು. ಆ ಥರ ಹೇಳ್ಕೊಡೋರು ಗೈಡ್ ಮಾಡೋರು ಇದ್ರೆ ಮೇ ಬಿ ಎಲ್ಲರೂ ಟ್ರೈ ಮಾಡ್ತಾರೆ. ಸೊ ಐ ಫೀಲ್ ಐ ಹ್ಯಾವ್ ಗುಡ್ ಫ್ರೆಂಡ್ಸ್ ಹೂ ಗೈಡ್ ಮೀ. ಸೊ ಆ ಥರದ್ದು ಗೈಡ್ ಮಾಡಿ ಯು ಹ್ಯಾವ್ ಟು ಬ್ರೇಕ್ ದಿಸ್, ಯು ಹ್ಯಾವ್ ಟು ಟ್ರೈ ಸಮಥಿಂಗ್ ನ್ಯೂ ಅಂತ ಹೇಳಿದರು. ಸೊ ಆವಾಗ ಮತ್ತೆ ವಿಜಯ್ ಪ್ರಸಾದ್ ಅವ್ರನ್ನ ಕರೆದು ಮತ್ತೆ ನಾನು ಅಮ್ಮ ಕುತ್ಕೊಂಡು ಮಾತಾಡಿದ್ವಿ. ಒಪ್ಕೊಂಡ್ಮೇಲೆ ಸಿನಿಮಾ ಅನೌನ್ಸ್ ಆದಮೇಲೆ ಕೂಡ ನಾನು ತುಂಬ ಜನ ಮೆಸೇಜಲ್ಲಾಗಿರ್ಬೋದು ಫೋನಲ್ಲಾಗಿರ್ಬೋದು ನಿಂಗೆ ಬೇಕಾ ಹರಿಪ್ರಿಯಾ ಇದು ಯಾಕೆ ಮಾಡ್ತಾ ಇದೆಯಾ ಆ್ಯಂಡ್ ಆಲ್ರೆಡಿ ನಿಂತೋಗಿರೋ ಸಿನಿಮಾ ಬೇರೆ ಇದು. ಸೊ ತುಂಬ ತುಂಬ ಒಂದು ಒಂದೆರಡು ವರ್ಷ ಆಗೋಗಿದೆ. ಪ್ರಖ್ಯಾತ ನಟಿ ಮಾಡಬೇಕಾಗಿದೆ ಅಂತ ಹೌದು. ಸಿ ಅದು ಅವ್ರ ಮಧ್ಯೆ ಏನೇನಿತ್ತೋ ಗೊತ್ತಿಲ್ಲ, ವಿ ಡೋಂಟ್ ನೋ, ಲೆಟ್ಸ್ ನಾಟ್ ಗೆಟ್ ಇನ್ ಟು ದ್ಯಾಟ್. ಬಟ್ ಸ್ಟಿಲ್ ನಿಂತೋಗಿರೋ ಸಿನಿಮಾ ಅದು. ಆ್ಯಂಡ್ ಆಲ್ಸೋ ಒಂದಷ್ಟು ಶೂಟ್ ಆಗಿ ನಿಂತಿರೋದು ಅದ್ರ ಬಗ್ಗೆ ರೂಮರ್ಗಳು ಒಂದಷ್ಟಿದೆ. ಆ ಸಿನಿಮಾಲಿ ನೀನು ಮಾಡಿ ಇದನ್ನು ಎಕ್ಸ್ಪೆರಿಮೆಂಟ್ ಮಾಡಬೇಕಾ ಅಂತ ಹೇಳಿದವ್ರು ಸಾಕಷ್ಟು ಜನ ಇದ್ದಾರೆ. ಬಟ್ ನನಗೆ ಆ ಸ್ಕ್ರಿಪ್ಟಲ್ಲಿ ಅಥವಾ ಟೀಮಲ್ಲಿ ತುಂಬ ಕಾನ್ಫಿಡೆನ್ಸ್ ಇತ್ತು. ಮತ್ತು ನನಗೆ ಸ್ಪೆಷಲಿ ಓಕೆ ಈ ರೋಲ್ನ ನಾನು ಪ್ರೂವ್ ಮಾಡಬೇಕು ಅನ್ನೋದೊಂದು ನನ್ನಲ್ಲಿ ಕಾನ್ಫಿಡೆನ್ಸ್ ಬಂದಿತ್ತು. ಸೊ ಶೂಟಿಂಗ್ ಶುರು ಆಯಿತು. ಶೂಟಿಂಗ್ ಶುರು ಆದಮೇಲೆ ಸೊ ಎವ್ರಿ ಡೇ ನಾನು ಶೂಟಿಂಗ್ ಆದ ತಕ್ಷಣ ಮನೆಗೆ ಹೋಗುವಾಗ ಓಕೆ ಇವತ್ತಿಂದೆಲ್ಲನೂ ಈ ಥರ ಸೀನ್ಸ್ ಮಾಡಿದ್ವಿ, ಈ ಥರ ಶಾರ್ಟ್ಸ್ ಮಾಡಿದ್ವಿ, ಅಮ್ಮ ಆನ್ ದ ರೈಟ್ ಟ್ರ್ಯಾಕ್. ಇದನ್ನು ಅಮ್ಮನ ಹತ್ರ ಡಿಸ್ಕಸ್ ಮಾಡೋಕ್ಕಾಗಲ್ಲ ಆಬ್ವಿಯಸ್ಲಿ, ಬಿಕಾಸ್ ನಾನು ಅವ್ರಿಗೆ ಸ್ಟ್ರಾಂಗ್ ಆಗಿ ಕಾನ್ಫಿಡೆಂಟಾಗಿ ಹೇಳಿಬಿಟ್ಟಿದ್ದೀನಿ ನಾನೇ ಮಾಡ್ತೀನಿ ಅಂತ. ಸೊ ಆವಾಗ ಅದೇನೇ ಐ ವಾಸ್ ಗೋಯಿಂಗ್ ಥ್ರೂ ಅಲ್ಲ, ನಾನು ಒಬ್ಬಳೇ ಐ ಯೂಸ್ ಟು ಫೇಸ್ ಆಲ್ ದಟ್. ನಾನು ಒಬ್ಬಳೇ ರೂಮಲ್ಲಿ ಕುತ್ಕೊಂಡು ಯೋಚನೆ ಮಾಡೋದು ಕರೆಕ್ಟಾಗಿ ಮಾಡಿ ಏನು ಕರೆಕ್ಟ್ ಸ್ಟೆಪ್ಪ ಇದು ಅಲ್ಲ, ಕರೆಕ್ಟ್ ಸ್ಟೆಪ್ಪ ನಾನು ತೊಗೊಂಡಿರೋದು ಅಲ್ವಾ, ನಾನೇನಾದರೂ ರಾಂಗ್ ಸ್ಟೆಪ್ ತೊಗೊಂಡ. ಎವ್ರಿ ಡೇ ಐ ಯೂಸ್ ಟು ಹ್ಯಾವ್ ದಿಸ್. ಸೊ ಯಾವಾಗ ಆ ಗ್ಲಾಮರಸ್ ಕಾಸ್ಟ್ಯೂಮ್ಸ್ ಹಾಕೋಬೇಕಾಗಿತ್ತು, ಆ ಥರ ಸೀನ್ಸ್ ಇತ್ತು, ಓಕೆ ಏನೋ ಡೈಲಾಗ್ ಇವತ್ತು ಹೇಳಿಬಿಟ್ಟೆ, ಆ ಇಡೀ ದಿನ ಅಥವಾ ನೆಕ್ಸ್ಟ್ ಇನ್ನೇನೋ ನಾನು ಡೈವರ್ಟ್ ಆಗೋವರೆಗೂ ಅದು ನನ್ನ ತಲೆಯಲ್ಲಿ ಹಾಗೆ ಇರೋದು, ಯಾಕೆ ಮಾಡಿದೆ ಯಾಕೆ ಮಾಡಿದೆ ಅಂತ. ಬಟ್ ಒನ್ಸ್ ಸಿನಿಮಾ ಕಂಪ್ಲೀಟಾಗಿ ಮುಗಿದು ರಿಲೀಸ್ ಆದಮೇಲೆ ಥಿಯೇಟರ್ಗೆ ಹೋಗಿ ಕುತ್ಕೊಂಡು ಪ್ರತಿಯೊಬ್ಬರು ಎಂಜಾಯ್ ಮಾಡಿ ಎಲ್ಲರೂ ಯಾವಾಗ ಪ್ರೇಸ್ ಮಾಡೋಕ್ಕೆ ಶುರು ಮಾಡಿದ್ರು, ಸೊ ಆವಾಗ ಓಕೆ ಸಂಗೆ ಎಲ್ಲ ಕಡೆ ಸಕ್ಸಸ್ಫುಲಿ ಸಿನಿಮಾ ಹೋಯಿತು. ಆ್ಯಂಡ್ ಅಮ್ಮ ಕೂಡ ಫಸ್ಟ್ ಡೇ ಸಿನಿಮಾ ನೋಡಿಬಿಟ್ಟು ತುಂಬ ಅಪ್ರಿಷಿಯೇಟ್ ಮಾಡಿದ್ರು. ಸೊ ಆಸ್ ಅನ್ ಆ್ಯಕ್ಟರ್ ಯಾ ಆಸ್ ಅನ್ ಅವ್ರಿಗೆ ನಾನು ಥಿಯೇಟರ್ಗೆ ಹೋಗೋ ಮುಂಚೆ ಅದೇ ಹೇಳಿದೆ, ನಿಮ್ಮ ಮಗಳು ಅಂತ ನೀವು ಸಿನಿಮಾ ನೋಡಬೇಡಿ. ಸೊ ಒಂದು ಆರ್ಟ್ ಇದು ಒಂದು ಆರ್ಟಿಸ್ಟಿಕ್ ವೇಯಲ್ಲಿ ಒಂದು ಸಿನಿಮಾ ನಾನು ಮಾಡಿದ್ದೀನಿ, ಸೊ ಆ ಥರ ಒಂದು ಮೈಂಡ್ ಸೆಟ್ಟಲ್ಲಿ ಸಿನಿಮಾ ನೋಡಿ ಅಂತ ಹೇಳಿದ್ದೆ. ಹರಿಪ್ರಿಯಾ ಅಂತ ಗೂಗಲಲ್ಲಿ ಹೊಡೆದಿದ್ದ ತಕ್ಷಣ ಆಯ್ತಾ, ಫಸ್ಟ್ ಏನು ಬರುತ್ತೆ ನೋಡಿದ್ರೆ ಅವತ್ತದ್ರೆ ಹರಿಪ್ರಿಯಾ ಹಾಟ್ ಇಮೇಜಸ್ ಅಂತ ಬರುತ್ತೆ. ರಿಯಲಿ ನೋ ಯು ಮೈಟ್ ಥಿಂಕ್ ಇಟ್ ಇಸ್ ಲೈಕ್ ಏನು ಈ ಥರ ಕ್ವಶನ್ ಅನ್ಕೋಬೋದು, ಬಟ್ ಇಟ್ ಇಸ್ ಟ್ರೂತ್. ಸೊ ಆ ಥರ ಹಾಟ್ ಇಮೇಜಸ್ ಅಂತ ಬರುತ್ತೆ ಹಾಟ್ ಅಫ್ಕೋರ್ಸ್. ಸೊ ಆ ಥರ ನಿಮಗೆ ನೋಡಿದಾಗ ಆ ಥರ ಹಿಂಗೆ ವಾಟ್ ಯು ಫೀಲ್ ಅಂತ ಆರ್ಟಿಸ್ಟ್ ಅಂದ ತಕ್ಷಣ ಈಗ ನಿಮಗೆ ನಾನು ಇಷ್ಟ ಆಗೋದೆ ಒಂದು ರೀತಿ, ಇನ್ನೊಬ್ರಿಗೆ ಇಷ್ಟ ಆಗೋದೆ ಒಂದು ರೀತಿ. ಸೊ ಯಾರ್ಯಾರು ಯಾವ್ಯಾವ ಭಾವನೆಯಲ್ಲಿ ನಮ್ಮನ್ನು ನೋಡ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಹರಿಪ್ರಿಯಾ ಟ್ರೆಡಿಷನಲ್ ಅಂತ ಯಾರಾದರೂ ಹೊಡೆದು ಹುಡುಕಿದ್ರೆ ಹಂಗೆ ಬರ್ಬೋದು ಬರ್ಬೋದು. ಹರಿಪ್ರಿಯಾ ಹಾಟ್ ಅಂತ ತಲೆಯಲ್ಲಿ ಇಟ್ಕೊಂಡು ಹುಡುಕಿದ್ರೆ ನೀರ್ ದೋಸೆ ಮಾಡಿದ್ಮೇಲೆ ಬಂದಂಥ ಕಮೆಂಟ್ಸ್ ನೋಡಿ, ಅಯ್ಯೋ ಈ ಥರ ಸಿನಿಮಾ ನಾನು ಮಾಡೋದು ಬೇಡ ಅನ್ನೋ ಥರ ಡಿಸಿಷನ್ ತೊಗೊಂಡಿದ್ರು ಹರಿಪ್ರಿಯಾ ಅಂತ ಕೇಳ್ಪಟ್ಟಿದ್ದೆ. ಬಟ್ ಯು ಥಿಂಕ್ ಆ ಥರ ಬಂದರೆ ಮಾಡ್ತೀರಾ? ನೀರ್ ದೋಸೆ ಅಂತ ಸಿನಿಮಾ ಬಂದರೆ ನಾನು ಮಾಡಲ್ಲ. ಬಟ್ ಆಸ್ ಅ ಆರ್ಟಿಸ್ಟ್ ನಾನು ಹ್ಯಾವ್ ಟು ಟ್ರೈ ಔಟ್ ಎವ್ರಿಥಿಂಗ್, ಎಲ್ಲ ಟ್ರೈ ಮಾಡಬೇಕು. ನೀರ್ ದೋಸೆ ಥರದ್ದು ಯಾಕೆ ಟ್ರೈ ಮಾಡಲ್ಲ ಅಂತಂದರೆ, ಟ್ರೈ ಮಾಡಿ ಆಲ್ರೆಡಿ ಗೆದ್ದಿರೋ ಅಂಥದ್ದನ್ನು ಮತ್ತೆ ಏನಕ್ಕೆ ಟ್ರೈ ಮಾಡಬೇಕು? ಸಿ ಒಂದೇ ಥರದ್ದೇ ಮಾಡ್ಕೊಂಡಿದ್ರೆ ಮೇ ಬಿ ಟೈಪ್ ಕಾಸ್ಟ್ ಮಾಡ್ಬೋದು. ಸೊ ಒಂದೊಂದು ಸಿನಿಮಾಲಿ ಒಂದೊಂದು ಥರ ಮಾಡ್ಕೊಂಡು ಹೋದರೆ ಟೈಪ್ ಕಾಸ್ಟ್ ಮಾಡಲ್ಲ. ನನ್ನ ವಿಚಾರದಲ್ಲಿ ಟೈಪ್ ಕಾಸ್ಟ್ ಆಗಿಲ್ಲ ಇಷ್ಟು ವರ್ಷಗಳಲ್ಲೂ. ಟಚ್ ವುಡ್, ಐ ಆಮ್ ಹ್ಯಾಪಿ ಅಂಡ್ ಐ ಶುಡ್ ಥ್ಯಾಂಕ್ ಮೈ ರೈಟರ್ಸ್ ಮತ್ತು ಡಿರೆಕ್ಟರ್ಸ್ಗೆ ಥ್ಯಾಂಕ್ಸ್ ಹೇಳಬೇಕು. ವೀರ್ಡೆಸ್ಟ್ ಫ್ಯಾನ್ ಮೂಮೆಂಟ್, ಒಂದು ಕಾಲ್ ಬಂದಿತ್ತು, ಮ್ಯಾಮ್ ನಾನು ಸ್ಟೋರಿ ನರೇಟ್ ಮಾಡಬೇಕು ಅಂತ. ಅಮ್ಮ ಯೂಶ್ವಲಿ ಪಿಕ್ ಮಾಡೋದು ಆ ಕಾಲ್ಸ್ ಎಲ್ಲಾನು. ಓಕೆ, ಡಿಸ್ಕಷನ್ ಆಯಿತು ಫೋನಲ್ಲಿ, ಓಕೆ ಇಂಥ ಟೈಮಿಗೆ ಮನೆಗೆ ಬನ್ನಿ ಅಂತ. ಸೊ ಆಮೇಲೆ ಅಮ್ಮ ಹಂಗೆ ಒಂದು ಸ್ವಲ್ಪ ಎಲ್ಲೋ ಡೌಟ್ ಬಂತು. ಸೊ ಏನು ಇದು, ಏನು ನಾನು ಕೇಳಿದ ಕ್ವೆಶನ್ಸ್ಗೆ ಪ್ರಾಪರ್ ಆನ್ಸರ್ಸ್ ಇಲ್ಲ. ಇಂಡಸ್ಟ್ರಿ ಪರ್ಸನ್ ಆದರೆ ಯೂಶ್ವಲಿ ನಾವು ಎಕ್ಸ್ಪೆಕ್ಟ್ ಮಾಡೋ ಆನ್ಸರ್ಸೇ ಇರುತ್ತೆ. ಸ್ಕ್ರಿಪ್ಟ್ ಬಗ್ಗೆ, ಟೀಮ್ ಬಗ್ಗೆ ನಾವು ಕೇಳಿದಾಗ ಅವ್ರಿಗೆ ಹಿಂಗೆ ಆನ್ಸರ್ ಮಾಡ್ತಾರೆ ಅನ್ನೋದೊಂದು ಇರುತ್ತೆ, ಒಂದು ಜನರಲ್ ಫಾರ್ಮ್ಯಾಟ್ ಅಂತ ಇರುತ್ತೆ. ಸೊ ನಾನೇ ಒಂದ್ಸರಿ ಮಾತಾಡ್ತೀನಿ ಅಮ್ಮನ ಥರ ಅಂದ್ಬಿಟ್ಟು, ಹೇಳಿ ಸರ್ ಹೇಳಿ ಸರ್ ಸ್ಕ್ರಿಪ್ಟ್ ತೊಗೊಂಬರ್ತೀರಾ ಅಲ್ವಾ ಅಂತಂದ್ರೆ, ಇಲ್ಲ ಸ್ಕ್ರಿಪ್ಟು ಆ್ಯಕ್ಚುಲಿ ನಮ್ಮ ಪ್ರೊಡ್ಯೂಸರ್ ಪೂಜೆ ಮಾಡಿಸ್ಕೊಂಬರಕ್ಕೆ ದೇವಸ್ಥಾನಕ್ಕೆ ತೊಗೊಂಡು ಹೋಗಿದ್ದಾರೆ ಅಂದರು. ಓಕೆ, ಹಂಗಿದ್ರೆ ಅದರದ್ದು ಪ್ಲಸ್ ಒನ್ ಸ್ಕ್ರಿಪ್ಟ್ ಇರುತ್ತಲ್ವಾ, ಇನ್ನೊಂದು ಡಿರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಒಂದು ನಾಲ್ಕೈದು ಕಾಪೀಸ್ ಇದ್ದೇ ಇರುತ್ತೆ, ಒಂದು ತೊಗೊಂಬನ್ನಿ, ನನಗೆ ಸ್ಕ್ರಿಪ್ಟ್ ಕಂಪ್ಲೀಟಾಗಿ ಓದಿ ನಂಗೆ ಅಭ್ಯಾಸ ಅಂತ ಹೇಳಿದೆ. ಸೊ ಇಸ್ ಲೈಕ್ ಅದ ಮೇಡಮ್ ಅದು ಪ್ರಿಂಟ್ ಮಾಡಿಸಿಲ್ಲ ಇನ್ನೂ ಮಾಡಬೇಕು ಅಂತ ಏನೇನೋ ಈ ಥರದ ಆನ್ಸರ್ಸು. ಆಮೇಲೆ ಡೌಟ್ ಬಂತು.
ಸೊ ಆಮೇಲೆ ಕಂಪ್ಲೀಟ್ ಈ ಥರ ಕ್ವೆಶನ್ ಆ್ಯನ್ ಆನ್ಸರ್ಸ್ ಆಗಿ ಆಗಿ ಕೊನೆಗೆ ಮೇಡಮ್ ಸಾರಿ ಮೇಡಮ್, ನಾನು ನಿಮ್ಮ ದೊಡ್ಡ ಅಭಿಮಾನಿ ಮೇಡಮ್, ನಿಮ್ಮನ್ನು ಮೀಟ್ ಮಾಡಬೇಕು, ಸೊ ನಂಗೆ ದಾರಿನೇ ಗೊತ್ತಾಗಲಿಲ್ಲ, ಅದಕ್ಕೆ ಹಿಂಗೆ ಸುಳ್ಳು ಹೇಳ್ಕೊಂಡು ಮಾತಾಡಿದೆ. ಓಕೆ, ಟೈಮ್ ಆ್ಯಂಡ್ ಅಗೇನ್ ಸಾಕಷ್ಟು ಹೀರೋಯಿನ್ಸ್ಗಳು ಒಂದು ವಿಷಯ ಬಗ್ಗೆ ಮಾತಾಡ್ತಾರೆ, ಕಾಸ್ಟಿಂಗ್ ಕೌಚ್ ಬಗ್ಗೆ ಮಾತಾಡ್ತಾರೆ. ಸೊ ನಿಮ್ಮ ಅಭಿಪ್ರಾಯ? ಆ್ಯಸ್ ಐ ಟೋಲ್ಡ್ ಯು, ನಾನು ಇವತ್ತಿನವರೆಗೂ ಮೂವೀಸ್ ನನ್ನ ಐ ಮೀನ್ ಸ್ಕ್ರಿಪ್ಟ್ ನನ್ನ ಹುಡ್ಕೊಂಡು ಬಂದಾಗ ನಂಗೆ ಖುಷಿಯಾಗಿದೆ. ಯಾವತ್ತೂ ಐ ಡಿಂಟ್ ಗೋ ಇನ್ ಸರ್ಚ್ ಆಫ್ ದ ಮೂವೀಸ್. ಓಕೆ, ಸೊ ಆ ಥರದ್ದು ಯಾವತ್ತೂ ನಾನು ಫೇಸ್ ಮಾಡಿಲ್ಲ, ಯಾರೂ ಆ ಧೈರ್ಯನೂ ಮಾಡಿಲ್ಲ ನನ್ನ ಹತ್ರ ಹಂಗೆ ಮಾತಾಡೋಕ್ಕೆ. ಸೊ ದಟ್ ಈಸ್ ಆ್ಯಂಡ್ ಬಿಕಾಸ್ ಫ್ರಮ್ ನನ್ನ 16 ಇಯರ್ಸಿಂದ ನಾನು ಅಮ್ಮನ ಜೊತೆನೇ ಟ್ರಾವೆಲ್ ಮಾಡ್ತೀನಿ. ಅಥವಾ ಇನ್ನೊಂದು, ಬೇರೆಯವ್ರಿಗೆ ನಾವು ಆಪರ್ಚುನಿಟಿ ಕೊಡಬಾರ್ದು ಆ ಥರ ಮಾತಾಡೋದಕ್ಕೆ. ಅಥವಾ ಹೆಂಗೆ ಹೇಳೋದು, ಸಿ ನಾವು ಹೆಂಗೆ ಬಿಹೇವ್ ಮಾಡ್ತೀವೋ ಅವ್ರು ಹಾಗೆ ರಿಯಾಕ್ಟ್ ಮಾಡ್ತಾರೆ ಈಸ್ ವಾಟ್ ಐ ಬಿಲೀವ್ ಇನ್. ಸೊ ಇನ್ನೊಂದು, ನಾವು ಡಬಲ್ ಮೀನಿಂಗ್ ಜೋಕ್ಸ್ ಕ್ರ್ಯಾಕ್ ಮಾಡಿದ್ರೆ ನಾನು ನೀವೂ ಅದನ್ನು ಕ್ರ್ಯಾಕ್ ಮಾಡ್ತೀರ ನನ್ನ ಹತ್ರ. ಒಂದು ಪೊಸಿಷನ್ ಮೇಲೆ ಹೋಗ್ತಾ ಹೋಗ್ತಾ ಹೋಗ್ತಾ, ಹೌದು. ಸೊ ನಾನೇ ಏನು ಹೇಳೋದು, ಬ್ಯಾರಿಯರ್, ಆ ಬ್ಯಾರಿಯರ್ ನಾನೇ ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟು, ಪ್ರೊಫೆಷನ್ ಇದು, ನನ್ನ ವರ್ಕ್ ಇದು, ನನ್ನ ಫ್ರೆಂಡ್ಸ್ ಜೊತೆ, ನನ್ನ ಫ್ಯಾಮಿಲಿ ಜೊತೆ ನಾನು ಹೆಂಗಾದರೂ ಮಾತಾಡ್ಕೊತೀನಿ ಅಲ್ವಾ. ಸೊ ನಾನು ಹೊರಗಡೆ ನನ್ನ ಕೆಲಸ ಅಂತ ಬಂದಾಗ ನನ್ನದೇ ಆದಂಥ ಲಿಮಿಟೇಷನ್ಸ್ ಇರುತ್ತೆ. ಬಿಕಾಸ್ ನಮ್ಮ ಮೀಡಿಯಾ ಆಗಿರ್ಬೋದು, ಪ್ರೆಸ್ ಆಗಿರ್ಬೋದು, ಇವತ್ತು ಇಷ್ಟು ಸ್ಟ್ರಾಂಗ್ ಇದೆ. ಆ್ಯಂಡ್ ನಮ್ಮ ವಿಮೆನ್ ಬಗ್ಗೆ ಕೂಡ, ವಿಮೆನ್ ರೈಟ್ಸ್ ಬಗ್ಗೆ ಇಷ್ಟು ಸ್ಟ್ರಾಂಗ್ ಆಗಿದೆ. ಸೊ ನಾವೇ ಆ ಸ್ಪೇಸ್ ಕ್ರಿಯೇಟ್ ಮಾಡಿಕೊಟ್ಬಿಟ್ಟು ಓಕೆ ಅವ್ರು ಮಾತಾಡ್ಬಿಟ್ರು ಅನ್ನೋದು ತಪ್ಪು. ಸೊ ಟಾಕಿಂಗ್ ಅಬೌಟ್ ನಿಮ್ಮ ರೆಮ್ಯುನರೇಷನ್ ಬಗ್ಗೆ ಮಾತಾಡಿದ್ರೆ, ಐ ಹರ್ಡ್ ಒಂದು ಸ್ಟಾರ್ ನಟಿ ಆದ್ರೂ ಸೊ ರೆಮ್ಯುನರೇಷನ್ ಪೀನಟ್ಸ್ ಆಗಿ ಕೊಡ್ತಾರೆ ಅಂತ ಕೆಲವ್ರು ಹೇಳಿದಂತ ಕೇಳಿದ್ದೀನಿ. ಅಥವಾ ಎಸ್ಪೆಷಲಿ ಬಿಗ್ಗರ್ ಸ್ಟಾರ್ ಮಾಡಿದಾಗ ಹೀರೋ ರೇಟ್ ಅವ್ರದ್ದು ಎಷ್ಟೋ ಇರುತ್ತೆ, ಬಟ್ ಇವ್ರಿಗೆ ತುಂಬ ಕಮ್ಮಿ ಇರುತ್ತೆ ಅಂತ. ಆ ಥರ ಅನುಭವಗಳು ಎಲ್ಲ ಮೂವೀಸಲ್ಲೂ, ಅದು ದಟ್ಸ್ ಲೈಕ್ ಓಪನ್ ಸೀಕ್ರೆಟ್ ಥರ ಎಲ್ರಿಗೂ ಗೊತ್ತಿರುವುದೇ ಅಲ್ವಾ. ನಿಮ್ಮ ಮೊದಲನೇ ಸಿನಿಮಾ ಎಷ್ಟು ದುಡ್ಡು ಅಂತ ಕೇಳ್ಬೋದಾ? ನನ್ನ ಮೊದಲನೇ ಸಿನಿಮಾ 50,000. ಸೊ ಲೈಕ್ 2008, ನಾಟ್ ಬ್ಯಾಡ್ ಅನ್ಸುತ್ತಲ್ಲ. ಬಟ್ 10,000 ಬ್ಯಾಲೆನ್ಸ್ ಇದ್ದಾರೆ ನನಗೆ. ಒಂದು ಯಾವ್ದಾದ್ರು ಪೇನ್ಫುಲ್ ಮೂಮೆಂಟ್ ಇನ್ ಲೈಫ್? ಅಪ್ಪ ತೀರ್ಕೊಂಡಿದ್ದು ಯಾವತ್ತಿಗೂ ಪೇನ್ಫುಲ್. ಅದು ಒಂದು ಕನ್ಫೆಷನ್ ಮಾಡಬೇಕು ಅಂದರೆ, ಇದುವರೆಗೂ ಕನ್ಫೆಸ್ ಮಾಡಿಲ್ಲ ಇಂಡಸ್ಟ್ರಿಯಲ್ಲಿ ಇರೋರಿಗೆ. ಇಂಡಸ್ಟ್ರಿಯಲ್ ಇರೋರು ಕನ್ಫೆಷನ್ ಇಲ್ಲ, ನಮ್ದು ಅಲ್ಲೇ ಡ್ರಾ, ಅಲ್ಲೇ ಬಹುಮಾನ, ಅಲ್ಲೇ ಡ್ರಾ, ಅಲ್ಲೇ ಬಹುಮಾನ. ಒಂದು ವಿಯರ್ಡೆಸ್ಟ್ ರೋಲ್? ಮೆನಿ, ಟೆಲ್ ಮಿ. ಸಿ ದೇರ್ ವಾಸ್ ಅ ಪರ್ಸನ್, ಓಕೆನಾ, ಒಂದು ಡಿರೆಕ್ಟರ್, ಅವ್ರು ತುಂಬ ಎಕ್ಸೈಟ್ಮೆಂಟಲ್ಲಿ ಬಂದು ಕುತ್ಕೊಂಡ್ರು ಕತೆ ಹೇಳೋದಕ್ಕೆ. ಒಂದು ರೆಗ್ಯುಲರ್ ಮೀಟಿಂಗ್ ಪಾಯಿಂಟ್ ಅದು, ಕಾಫಿ ಶಾಪಲ್ಲಿ ಕುತ್ಕೊಂಡು ಅವರು ಕತೆ ಹೇಳ್ತಾ ಇದ್ದಾರೆ. ಕೇಳಿಸ್ಕೊಳಕ್ ಶುರು ಆಯಿತು, ಏನೋ ಒಂಥರ ವಿಚಿತ್ರವಾಗಿದೆ ಅಲ್ವಾ ಅಂದ್ಕೊಂಡೆ. ಸೊ ಹೋಗ್ತಾ 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 ಎಲ್ಲೆಲ್ಲೋ ಹೊರಟೋಗ್ತಾ ಇದೆ ಅದು. ಆ ಕತೆ ಹೆಂಗಿದೆ ಅಂತಂದರೆ, ದಟ್ ಡಿರೆಕ್ಟರ್ ಐ ಥಿಂಕ್ ಆಗ್ತಾನೆ ಸೂಪರ್ ಮ್ಯಾನು, ಐರನ್ ಮ್ಯಾನ್, ಮತ್ತು ಇನ್ನೊಂದು ಯಾವುದೋ ಈ ಥರದ್ದು ಎಲ್ಲ ಮೂವೀಸು ನೋಡ್ಕೊಂಡು ಬಂದುಬಿಟ್ಟಿರೋ ಹಂಗಿದೆ, ಎಲ್ಲ ಮಿಕ್ಸ್ ಮಾಡಿ ಶಿ ಇಸ್ ಅ ಸೈಂಟಿಸ್ಟ್ ಅಂತೆ. ಬಟ್ ಪಾಪ ಅವ್ರೆಲ್ಲಾದರೂ ಕೇಳಿಸ್ಕೊಂಡವ್ರು ಬೇಜಾರಿಲ್ಲ ಗೊತ್ತೋಗಲ್ಲ. ಸೊ ಎಲ್ಲ ಸೂಪರ್ ಹೀರೋಸ್ ಕತೆಗಳು ಏನೇನೆಲ್ಲ ಇದೆ ಅದೆಲ್ಲನೂ ಮಿಕ್ಸ್ ಮಾಡಿ ಕಲೆ ಹಾಕಿ ಅದರಲ್ಲೂ ಸೆಂಟಿಮೆಂಟ್ಸ್ ಆ್ಯಡ್ ಮಾಡಿ, ಸೊ ಅವಳೇ ಏನೋ ಕಂಡಿಡ್ದಿರೋ ಅಂಥ ಒಂದು ಬ್ರೈನ್ ಇರುತ್ತೆ, ಆರ್ಟಿಫಿಷಿಯಲ್ ಇದು ಬ್ರೈನ್ ಇರೋವಂಥದ್ದು, ಅದನ್ನು ಒಂದು ರ್ಯಾಬಿಟ್ಗೆ ಹಾಕಿ ಆ ರ್ಯಾಬಿಟ್ನ ಗೈಡ್ ಮಾಡ್ತಿರ್ತಾಳೆ ರಾತ್ರಿ. ಇವಳದೇ ಒಂದು ನೆಗೆಟಿವ್ ಶೇಡಲ್ಲಿ ಆ ರ್ಯಾಬಿಟ್ನ ಇವಳೇ ಹಂಟ್ ಮಾಡ್ತಾ ಇರ್ತಾಳೆ. ನಾನು ಬರೀ ಸಿಂಪಲಾಗಿ ಹೇಳ್ತಾ ಇದ್ದೀನಿ, ಅವರು ನಂಗೆ ನರೇಟ್ ಮಾಡಿದ ರೀತಿ, ಮೇಡಮ್ ಹಿಂಗೆ ಬರ್ತಾರಾ ಮೇಡಮ್, ಹಿಂಗೆ ಹಾರ್ತಾರಾ ಮೇಡಮ್. ಓಕೆ, ನೋ ಬೀಟಿಂಗ್ ಅರೌಂಡ್ ದ ಬುಷ್, ಲೆಟ್ಸ್ ಮೂವ್ ಆನ್ ಟು ಕ್ವಿಕ್ ಆ್ಯಂಡ್ ಶಾರ್ಟ್ ರ್ಯಾಪಿಡ್ ಫೈರ್ ರೌಂಡ್ ಅಂತ. ಸೊ ವಾಟ್ ಈಸ್ ದಟ್ ಒನ್ ಥಿಂಗ್ ನಿಮ್ಮಲ್ಲಿ ಇರೋಂಥದ್ದು ಬೇರೆ ಆ್ಯಕ್ಟ್ರೆಸ್ಸಲ್ಲಿ ಇಲ್ಲ ನಮ್ಮ ಇಂಡಸ್ಟ್ರಿಲಿ? ಸಿ ಮಿಕ್ಸ್ಚರ್ ಆಫ್ ಆಲ್ ಕ್ವಾಲಿಟೀಸ್, ಮೇ ಬಿ ಲೈಕ್ ಪ್ಯಾಷನ್ನು ಇಟ್ಕೊಂಡು ನನಗೆ ಆ ಥರ ಸಿಗ್ತಾ ಇರೋಂಥ ರೋಲ್ಸು ಆಗಿರ್ಬೋದು. ರೂಮರ್ ದಟ್ ಯು ವುಡ್ ಲೈಕ್ ಟು ಸ್ಪ್ರೆಡ್ ಅರೌಂಡ್ ಅಬೌಟ್ ಯುವರ್ ಸೆಲ್ಫ್? ಹರಿಪ್ರಿಯ ಹಾಲಿವುಡ್ ಮೂವಿ, ಬಾಲಿವುಡ್ ಮೂವಿ, ಎಲ್ಲ ಲ್ಯಾಂಗ್ವೇಜಸ್ ಆಕ್ಟ್ ಮಾಡ್ತಿದ್ದಾರೆ. ಓಕೆ, ಈಗ ನಾನು ಕೇಳೋಂಥದ್ದಕ್ಕೆ ಎಸ್ ಆರ್ ನೋ ಅಷ್ಟೇ ಎರಡು ಉತ್ತರ ಬೇಕಾಗಿರೋದು. ಓಕೆ, ಸ್ಕ್ರಿಪ್ಟ್ ಕೇಳಿದ್ರೆ ಎಸ್ ಅಂತ ಯಾವಾಗಲಾದ್ರೂ ಹೇಳಿದ್ದೀರಾ? ಎಸ್. ಆನ್ ದ ರೋಡ್ ದಾರಿಲಿ ಹೋಗ್ಬೇಕಾದ್ರೆ ಯಾರಿಗಾದ್ರೂ ಕ್ಯಾಕರ್ಸ್ ಮಕ್ಕಕ್ಕೆ ಹೋಗಿದ್ದೀರಾ? ಏನಂತ ಹೋಗಿದ್ದೀರಾ? ಸಿ ದಾರಿಯಲ್ಲೇ ಒಂದೊಂದ್ಸರಿ ಮೊಬೈಲ್ ಹಿಂಗೆ ಇಟ್ಕೊಂಡು ಏನೋ ಟೂ ವೀಲರಲ್ಲಿ ಹೋಗ್ತಾ ಇರ್ತಾರೆ, ಕಾರ್ಗೆ ಸೈಡ್ ಕೊಡದೆ. ಕೆಲವ್ರು ಹೀರೋಯಿನ್ಸ್ಗಳನ್ನ ನೋಡಿ ಅಯ್ಯೋ ಬೇಕಿತ್ತಾ ಅಂತ ಅನ್ಕೊಂಡಿದ್ರೆ ಯಾವತ್ತಾದ್ರು? ತುಂಬಾ ತುಂಬಾನಾ? ಕ್ಯಾನ್ ಯು ನೇಮ್ ಎನಿವನ್? ದಿಸ್ ವಾಸ್ ಸಪೋಸ್ ಟು ಬಿ ಎಸ್ ಆರ್ ನೋ. ಕೆಲವೊಂದು ನಾನು ಪದಗಳನ್ನ ಹೇಳ್ತೀನಿ. ಸೊ ಇವ್ರ ಹತ್ರ ಈ ಆಕ್ಟ್ರೆಸ್ನ ಕಳಿಸಬಹುದು ಅಂತ ನೀವು ರೆಫರ್ ಮಾಡಬೇಕಾಗುತ್ತೆ. ಆಕ್ಟರ್ಸ್, ಜಿಮ್ ಇನ್ಸ್ಟ್ರಕ್ಟರ್. ತುಂಬಾ ಇಷ್ಟಪಡೋದು, ಇತ್ತೀಚೆಗೆ ನಾನು ವರ್ಕ್ ಮಾಡಿದ್ದು ಭರ್ಜರಿಯಲ್ಲಿ ಧ್ರುವ. ಸೊ ಅವ್ರು ವರ್ಕಿಂಗ್ ಔಟ್, ಬಾಡಿ ಬಿಲ್ಡ್ ಮಾಡೋದು ಅವ್ರಿಗೆ ತುಂಬಾ ಇಷ್ಟ. ಸೊ ಧ್ರುವನ ಇನ್ಸ್ಟ್ರಕ್ಟರ್ ಹತ್ರ ಕಳಿಸೋಣ. ಥೆರಪಿಸ್ಟ್?
ನೀರ್ ದೋಸೆ ಸಿನಿಮಾ ನೋಡ್ಬಿಟ್ಟು ಉಚ್ಚ ವೆಂಕಟ್ ಅವರು ಏನು ಹರಿಪ್ರಿಯಾ ಅವರು ಅವ್ರ ಹಸ್ಬೆಂಡ್ ಜೊತೆ ಕುತ್ಕೊಂಡು ಈ ಸಿನಿಮಾನ ಹೆಂಗ್ ನೋಡ್ಕೋತಾರೆ ಅಂತ ನನಗಿಂತ ಜಾಸ್ತಿ ಅವರೇ ಪ್ರಮೋಷನ್ ಮಾಡಿದ್ರು ಚಾನೆಲ್ಗಳಲ್ಲಿ. ನನ್ನ ಹಸ್ಬೆಂಡ್ ಸಿನಿಮಾ ಆದ್ಮೇಲೆ ನೀರ್ ದೋಸೆ ನೋಡ್ತಾನ, ಹಸ್ಬೆಂಡ್ ಆಗುವನು ಮುಂಚೆನೆ ಸಿನಿಮಾ ನೋಡಿರಲ್ವಾ. ಸೊ ಮೇ ಬಿ ಥೆರಪಿಸ್ಟ್ಗೆ ಉಚ್ಚ ವೆಂಕಟ್ ಅಂತ ಕಳಿಸಿ. ಆಸ್ಟ್ರಾಲಜರ್ ಜಗ್ಗೇಶ್ ಸರ್ದು ನಂದು ಆ್ಯಕ್ಚುಲಿ ನೀರ್ ದೋಸೆ ಶೂಟಿಂಗ್ ಮಾಡುವಾಗ ಕಾನ್ವರ್ಸೇಷನ್ಸ್ ದೇವ್ರ ಬಗ್ಗೆ ಟೆಂಪಲ್ಸ್ ಬಗ್ಗೆ ಇರ್ತಾ ಇತ್ತು. ಆ್ಯಂಡ್ ನನ್ನ ಕೈ ಕೊಡಮ್ಮ ಅನ್ನೋರು, ಸೊ ಹೀಸ್ ಟು ಟಾಕ್ ಅಬೌಟ್ ಮೈ ಇದು ಮತ್ತು ನಿನ್ನ ಡೇಟ್ ಆಫ್ ಬರ್ತ್ ಏನು ಅಂತ ಕೇಳೋರು. ಸೊ ಅಸ್ಟ್ರಾಲಜಿಗೆ ಸಂಬಂಧಪಟ್ಟಿರೋದು ಅವರೇ ನನಗೆ ಸದ್ಯಕ್ಕೆ ತಲೆಗೆ ಬಂದಿದ್ದು. ಲೈಫಲ್ಲಿ ಯಾರಿಗಾದ್ರೂ ಕೈ ಕೊಟ್ಟಿದ್ದೀರಾ? ಇಲ್ಲ. ಓಕೆ, ಮದುವೆ ಯಾವಾಗ? ಮದುವೆ ಒಂದು ತುಂಬ ಒಳ್ಳೆ ಹುಡುಗ ಇವನು ಅಂತ ಅನ್ಸಿದ್ರೆ ಅವ್ನ ಅರ್ಥ ಮಾಡ್ಕೊಂಡಿದ ತಕ್ಷಣ ಮದುವೆ ಆಗ್ತೀನಿ. ಆ ಹುಡುಗ ಸಿಕ್ಕಿಲ್ಲನ? ಇಲ್ಲ ಸಿಕ್ಕಿಲ್ಲ. ಸೊ ಇಟ್ ಇಸ್ ಓಪನ್, ಅಮ್ಮ ಆಲ್ರೆಡಿ ಶುರು ಮಾಡಿದ್ದಾರೆ. ಸೊ ತಕ್ಷಣ ಮದುವೆ ಆಗಕ್ಕೆ ರೆಡಿ, ನೋ ಪ್ರಾಬ್ಲಮ್ ಅಟ್ ಆಲ್. ಓಕೆ, ಒನ್ ಫೈನಲ್ ಕ್ವೆಶ್ಚನ್, ಹೌ ಇಸ್ ದ ಎಕ್ಸ್ಪೀರಿಯನ್ಸ್ ಕಮಿಂಗ್ ಟು ದ ಶೋ? ಇಟ್ಸ್ ಆಸಮ್, ಇಟ್ಸ್ ನೈಸ್. ಸೊ ಈ ಜನರಲ್ ಫಾರ್ಮ್ಯಾಟ್ ಕ್ವೆಶನ್ಸ್ ಏನಿರುತ್ತೆ, ನಿಮ್ಮ ಸಿನಿಮಾ ಹಂಗಿತ್ತು, ಎಕ್ಸ್ಪೀರಿಯನ್ಸ್ ಅದು ಇದು, ಆ ಜನರಲ್ ಇದೆಲ್ಲ ಬಿಟ್ಟು ಬೇರೆ ಥರನೇ ಇತ್ತು. ಅದಕ್ಕೆ ಥ್ಯಾಂಕ್ಸ್ ಟು ಯು ಆ್ಯಂಡ್ ಥ್ಯಾಂಕ್ಸ್ ಟು ದ ಡಿರೆಕ್ಟರ್ ಆ್ಯಂಡ್ ದ ಟೀಮ್. ಆನ್ ದ್ಯಾಟ್ ನೋಟ್, ಇವತ್ತಿನ ಸಿನಿಮಾ ಸೂತ್ರದ ಸ್ಪೆಷಲ್ ಎಪಿಸೋಡ್ ನಮ್ಮ ಚಿಕ್ಕಬಳ್ಳಾಪುರದ ಹಾಟೆಸ್ಟ್ ಮೆಣಸಿನಕಾಯಿ ಆಕ್ಟ್ರೆಸ್ ಅಂತ ಹೇಳಿದ್ಮೇಲೆ ಅದೊಂದು ಟ್ಯಾಗ್ಲೈನ್ ಕೊಡ್ತಾ ಇದ್ದೀವಿ, ಶ್ರುತಿ ಅಲಿಯಾಸ್ ಹರಿಪ್ರಿಯಾ ಜೊತೆ ಇಷ್ಟೊತ್ತರೆಗೂ ಮಾತುಕತೆನ ಮಾಡಿದ್ವಿ. ಮುಂದಿನ ಸಂಚಿಕೆಯಲ್ಲಿ ಇನ್ನೊಬ್ಬರ ಜೊತೆ ಯಾರ ಜೊತೆ ಮಾತಾಡ್ತೀವಿ, ಅವ್ರ ಜೊತೆ ಏನೇನು ಮಾತುಕತೆಗಳು ಅಂತ ನೀವು ನಮ್ಮ ಚಾನೆಲ್ ಗೊತ್ತಿದೆಯಲ್ಲ ಸಿನಿಮಾ ಸೂತ್ರನ ಸಬ್ಸ್ಕ್ರೈಬ್ ಮಾಡಿ, ಆ್ಯಂಡ್ ಈ ಸಂಚಿಕೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಆ್ಯಂಡ್ ಇಷ್ಟ ಆಗಿದ್ರೆ ಅಂತ ಗೊತ್ತಾದ್ಮೇಲೆ ನೀವು ಶೇರ್ ಮಾಡಿ ಬೇರೆಯವ್ರಿಗೂ ಹೇಳಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಸಿಗ್ತೀನಿ. ಟಿಲ್ ದೆನ್ ಥ್ಯಾಂಕ್ ಯು ಸೋ ಮಚ್.